ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಂಡ್ಯದಲ್ಲಿ ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆ. ಗಮನ ಸೆಳೆದ ಆಕರ್ಷಕ ಪಥಸಂಚಲನ. ದೇಶಪ್ರೇಮ ಬೆಳೆಸಿಕೊಳ್ಳಲು ಚಲುವರಾಯಸ್ವಾಮಿ ಸಲಹೆ. ದೇಶಹಿತ ಪತ್ರಿಕೆಯ ಸುವರ್ಣ ಸಂಭ್ರಮ. ಮಂಡ್ಯ ಜಿಲ್ಲಾ ಪತ್ರಿಕೆಗಳ ಪ್ರದರ್ಶನ. ಗಮನ ಸೆಳೆದ ವ್ಯಂಗ್ಯ ಚಿತ್ರಗಳು. ಪತ್ರಿಕಾ ಧರ್ಮ ಪಾಲನೆ ಬಗ್ಗೆ ದಿನೇಶ್ ಅಮೀನ್ ಮಟ್ಟು ವಿಷಾದ. ಬಿಜೆಪಿ ಕಾಂಗ್ರೆಸ್ ಹೋರಾಟ ಅಂತ್ಯ. ಮೆರವಣಿಗೆ ಸಂದರ್ಭದಲ್ಲಿ ಮಾತಿನ ಚಕಮಕಿ. ಪೊಲೀಸರ ಮಧ್ಯಪ್ರವೇಶದಿಂದ ತಪ್ಪಿದ ಅವಾಂತರ. ಜೆಎಸ್ಎಸ್ ಪಬ್ಲಿಕ್ ಸ್ಕೂಲ್ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ. ಗಮನ ಸೆಳೆದ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ. ವಿದ್ಯಾರ್ಥಿಗಳು ಸನ್ಮಾರ್ಗದಲ್ಲಿ ನಡೆಯಲು ಗಣ್ಯರ ಕಳಕಳಿ. ಮದ್ದೂರಿನಲ್ಲಿ ಸಾಮೂಹಿಕ ಪ್ರತಿಜ್ಞಾ ಸ್ವೀಕಾರ. ಪ್ರಜಾಪ್ರಭುತ್ವ ಸಂವಿಧಾನ ರಕ್ಷಣೆ ಬಗ್ಗೆ ಚರ್ಚೆ. ಮಧ್ಯರಾತ್ರಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ. ಮಂಡ್ಯದ ಪೊಲೀಸ್ ಕವಾಯತು ಮೈದಾನದಲ್ಲಿ 77ನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ನಡೆಯಿತು. ಶಾಲಾ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಮನ ಸೆಳೆದರು. ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ವಿವಿಧ ಪಡೆಗಳ ಗೌರವ ವಂದನೆಯನ್ನ ಸ್ವೀಕರಿಸಿದರು. ನಂತರ ಮಾತನಾಡಿದ ಅವರು, ರಾಜ್ಯದ ಜನರ ಬೆಂಬಲದೊಂದಿಗೆ ಬಹುಮತದ ಸರ್ಕಾರ ರಚನೆಯಾಗಿದ್ದು ಸಾಮಾಜಿಕ ನ್ಯಾಯ, ಬಡವರು, ಮಧ್ಯಮ ವರ್ಗ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾಗಿ ಹಿಂದುಳಿದವರ ಅಭಿವೃದ್ಧಿಗಾಗಿ ಸರ್ಕಾರ ಕಟಿಬದ್ಧವಾಗಿದೆ. ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ಚಿಂತನೆಯೊಂದಿಗೆ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೊಳಿಸಲಾಗುತ್ತಿದೆ. ನಮ್ಮದು ನುಡಿದಂತೆ ನಡೆವ ಸರ್ಕಾರ. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನೂತನ ಸರ್ಕಾರ ರಚನೆಯಾದ ತಕ್ಷಣ ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಹಿಂದುಳಿದವರನ್ನು ಗಮನದಲ್ಲಿಟ್ಟುಕೊಂಡು 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಲು ಕ್ರಮ ವಹಿಸಲಾಗಿದೆ. ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹಜ್ಯೋತಿ, ಗೃಹಲಕ್ಷ್ಮಿ ಮತ್ತು ಯುವನಿಧಿ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದರು. ಸೇವಿಸಬೇಕೆಂಬ ದೃಷ್ಟಿಯಿಂದ ಸರ್ಕಾರ BPL ಮತ್ತು ಅಂತ್ಯೋದಯ ಪಡಿತರ ಚೀಟಿ ಹೊಂದಿರುವ ಪ್ರತಿ ವ್ಯಕ್ತಿಗೂ ಪ್ರತಿ ತಿಂಗಳು ಗರಿಷ್ಠ 10 KG ಅಕ್ಕಿಯನ್ನು ನೀಡಲು ತೀರ್ಮಾನಿಸಿ ಅನ್ನಭಾಗ್ಯ ಯೋಜನೆಯನ್ನು ರೂಪಿಸಲಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ 34,000. ಇದೇ ಸಂದರ್ಭದಲ್ಲಿ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರದರ್ಶನಗೊಂಡಿತು. ಕಾರ್ಯಕ್ರಮದಲ್ಲಿ ಶಾಸಕ ರವಿಕುಮಾರ್ ಗೌಡ, ವಿಧಾನ ಪರಿಷತ್ ಶಾಸಕ ದಿನೇಶ್ ಗುಳಿಗೌಡ, ಮಧು ಜಿ ಮಾದೇಗೌಡ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಶೇಖ್ ತನ್ವೀರ್ ಆಸಿಫ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ HL ನಾಗರಾಜ್, ಉಪವಿಭಾಗಾಧಿಕಾರಿ ಶಿವಮೂರ್ತಿ ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು. ದೇಶಹಿತ ರಾಷ್ಟ್ರೀಯ ತ್ರಿಭಾಷಾ ವಾರಪತ್ರಿಕೆ ಸುವರ್ಣ ಸಂಭ್ರಮ ಪತ್ರಿಕಾ ಮಾಧ್ಯಮ ಸ್ಥಿತಿಗತಿ ಚಿಂತನೆ ಮಾತು ಮಂಥನ ಹಾಗೂ ಸ್ಮರಣ ಸಂಚಿಕೆ ಬಿಡುಗಡೆ ಸಮಾರಂಭ ಮಂಡ್ಯ ನಗರದ ರೈತ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಹಿರಿಯ ಪತ್ರಕರ್ತ ದಿನೇಶ್ ಅಮೀನ್ ಮಟ್ಟು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಪ್ರಸ್ತುತ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಪೇಯ್ಡ್ ನ್ಯೂಸ್ ಜಾಸ್ತಿ ಆಗುತ್ತಿದ್ದು ಮಾಧ್ಯಮಗಳನ್ನು ಸರ್ಕಾರ ಮತ್ತು ಜಾಹೀರಾತಿನ ಮರ್ಜಿಯಲ್ಲಿಡುವ ಹುನ್ನಾರಗಳು ನಡೆಯುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇಂದು ಪತ್ರಕರ್ತ, ಮಾಲೀಕ ಮತ್ತು ಓದುಗರ ಪಾತ್ರ ಬದಲಾಗಿದೆ. ಪತ್ರಿಕೆಗಳು ಗುಣಮಟ್ಟದಿಂದ ಕೂಡಿಲ್ಲ. ಆದ ಕಾರಣ ಪತ್ರಿಕೆಗಳು ಓದುಗರ ಬದಲು ಜಾಹೀರಾತುದಾರರ ಹಿಡಿತಕ್ಕೆ ಸಿಲುಕಿ ನರಳುತ್ತಿದೆ. ವಿಶ್ವಾಸಾರ್ಹತೆ ಕಳೆದುಕೊಂಡಿದೆ ಎಂದು ತಿಳಿಸಿದರಲ್ಲದೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಪತ್ರಿಕೆಗಳಿಂದ ಬದಲಾವಣೆ ಸಾಧ್ಯವಿದ್ದು ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಪತ್ರಿಕೆಗಳನ್ನು ಬೆಳೆಸಬೇಕು ಎಂದು ನುಡಿದರು. ಇವತ್ತು ಪತ್ರಿಕೆಯ ಮಾಲೀಕನಿಗೆ ನ್ಯೂಸ್ ಮುಖ್ಯ ಅಲ್ಲ, ಅಡ್ವರ್ಟೈಸ್ಮೆಂಟ್ ಮುಖ್ಯ. ಇದನ್ನು ನಾವು ತಿಳ್ಕೊಳ್ಳೋದು. ಅದರಿಂದ ಅವನ ಆಸಕ್ತಿ ಇರುವುದು ಅಂದ್ರೆ ಓದುಗ ಮುಖ್ಯ ಅಲ್ಲ, ಬಳಕೆದಾರ ಮುಖ್ಯ. ಆ ಪತ್ರಿಕೆಯಲ್ಲಿ ಬರುವ ನೀವು ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ ಇರ್ಬೋದು, ಸಾಬೂನು ಇರ್ಬೋದು, ಫ್ರಿಜ್ ಇರ್ಬೋದು, TV ಇರ್ಬೋದು, ಇದನ್ನು ಕೊಳ್ಳುವ ಸಾಮರ್ಥ್ಯ ಯಾರಿಗೆ, ಅವರನ್ನು ತಲುಪುವುದು ಮುಖ್ಯ. ಇವತ್ತು ಸ್ವಾತಂತ್ರ್ಯ ಬಂದಾಗ ಈ ದೇಶದಲ್ಲಿ 3,500 ಪತ್ರಿಕೆಗಳಿವೆ, ಸಣ್ಣ ಪುಟ್ಟ ದೊಡ್ಡ. 350 ದಿನಪತ್ರಿಕೆಗಳಿವೆ, ಒಂದು 300 ಚಿಲ್ಲರೆ ವಾರಪತ್ರಿಕೆಗಳಿವೆ. ಇವತ್ತು 1,00,000 ಮೀರಿದ ಪತ್ರಿಕೆಗಳಿವೆ. ಸುಮಾರು 3,00,000 ಸರ್ಕ್ಯುಲೇಷನ್ ಇರುವುದು, 189 ಡೈಲಿ ಇದೆ ಇಡೀ ದೇಶದಲ್ಲಿ. ಅಂದರೆ ಪತ್ರಿಕೆ ಅಗಾಧವಾಗಿ ಬೆಳೆದಿದೆ. ಆದರೆ ಅದರಲ್ಲಿ ಎಲ್ಲಾದರೂ ನೀವು ಸಾರ್ವಜನಿಕ ಹಿತವನ್ನು ಹುಡುಕಿದ್ರೆ ನಿಮಗೆ ಕಾಣ್ತದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಯಾರಿಗಿರ್ಬೇಕಂದ್ರೆ ಓದುಗರಿಗಿರ್ಬೇಕು, ಮಾಲೀಕರಿಗಲ್ಲ.
ಇದೇ ಸಂದರ್ಭದಲ್ಲಿ ಕುಂದಪ್ರಭಾ ಪತ್ರಿಕೆ ಸಂಪಾದಕ ಯು ಎಸ್ ಶೆಣೈ ಗಂಗೊಳ್ಳಿ, ಕಿತ್ತಲೆ ನಾಡು ಪತ್ರಿಕೆ ಸಂಪಾದಕ ಹಂಜತ್ತುಲ್ಲಾ ಹಾಗೂ ಪತ್ರಿಕೆಗಳ ಸಂಗ್ರಹಕಾರ ಥಾಮಸ್ ಬೆಂಜಮಿನ್ ಅವರನ್ನ ಅಭಿನಂದಿಸಲಾಯಿತು. ಜೊತೆಗೆ ಮಂಡ್ಯ ಜಿಲ್ಲಾ ಜರ್ನಲಿಸ್ಟ್ ಕ್ಲಬ್ ಹಾಗೂ ಕೊಳಲು ಪತ್ರಿಕೆ ವತಿಯಿಂದ ಕೌಡ್ಲೆ ಚೆನ್ನಪ್ಪ ಅವರನ್ನ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಶಾಸಕರಾದ ರವಿಕುಮಾರ್ ಗೌಡ, ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಗುಳಿಗೌಡ, ಮಧು ಜಿ ಮಾದೇಗೌಡ, ಮಾಜಿ ಸಚಿವ ಎಂಎಸ್ ಆತ್ಮಾನಂದ, ಹಿರಿಯ ಪತ್ರಕರ್ತರಾದ ರೇಖಾ, ಮಂಡ್ಯ ಜಿಲ್ಲಾ ಜರ್ನಲಿಸ್ಟ್ ಕ್ಲಬ್ ಅಧ್ಯಕ್ಷರಾದ ಕಬ್ಬನಹಳ್ಳಿ ಶಂಭು, ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಸಿ ಮಂಜುನಾಥ್, ಪತ್ರಕರ್ತರಾದ ದಾಕೋಹಳ್ಳಿ ಚಂದ್ರಶೇಖರ್ ಉಪಸ್ಥಿತರಿದ್ದರು. ಕಾರಸವಾಡಿ ಮಹದೇವು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೃಷಿ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸುತ್ತಿದ್ದು, ಅದರ ಪಕ್ಕದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಹ ಪ್ರತಿಭಟನೆ ನಡೆಸಲು ಮುಂದಾಗಿದ್ದರು. ಸೋಮವಾರ ಬಿಜೆಪಿ ಕಾರ್ಯಕರ್ತರು ಮಂಡ್ಯದಲ್ಲಿ ಪಂಜಿನ ಮೆರವಣಿಗೆ ನಡೆಸುತ್ತಿದ್ದು, ಕಾರ್ಯಕರ್ತರು ವೇದಿಕೆ ಮುಂಭಾಗ ಸಂಚರಿಸುವ ವೇಳೆ ಕೆಲವು ಬಿಜೆಪಿ ಕಾರ್ಯಕರ್ತರು ಧಿಕ್ಕಾರ ಕೂಗಿದಾಗ ಪರಿಸ್ಥಿತಿ ಉದ್ವಿಗ್ನಗೊಂಡ ಘಟನೆ ನಡೆಯಿತು. ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರು ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಕಳೆದ 4 ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಅದರ ಪಕ್ಕದಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಟೆಂಟ್ ಹಾಕಿಕೊಂಡು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಸೋಮವಾರ ಬಿಜೆಪಿ ವತಿಯಿಂದ ಆಗಸ್ಟ್ 14 ದೇಶ ವಿಭಜನೆ ಒಂದು ದುರಂತ ಕಥೆ ಸ್ಮೃತಿ ದಿವಸದ ಅಂಗವಾಗಿ ಪಂಜಿನ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದರು. ಪಂಜಿನ ಮೆರವಣಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸುತ್ತಿದ್ದ ವೇದಿಕೆ ಮುಂಭಾಗ ಸಂಚರಿಸುವ ವೇಳೆ ಕೆಲ ಬಿಜೆಪಿ ಕಾರ್ಯಕರ್ತರು ಧಿಕ್ಕಾರ ಕೂಗಿದರು. ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಧಿಕ್ಕಾರ ಕೂಗಿದಾಗ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿತು. ಈ ಸಂದರ್ಭದಲ್ಲಿ ಪೊಲೀಸರು ಮಧ್ಯೆ ಪ್ರವೇಶಿಸಿ ಮುಂದೆ ಆಗಬಹುದಾದ ಅನಾಹುತವನ್ನು ತಪ್ಪಿಸಿದರು. ನಂತರ ಬಿಜೆಪಿ ಕಾರ್ಯಕರ್ತರು ನಗರದ ಪ್ರಮುಖ ಬೀದಿಗಳಲ್ಲಿ ಪಂಜನ ಹಿಡಿದು ಮೆರವಣಿಗೆ ನಡೆಸಿದರು. ಸಂಜೆಯ ವೃತ್ತದ ಬಳಿ ಮಾನವ ಸರಪಳಿ ನಿರ್ಮಿಸಿ ಘೋಷಣೆಗಳನ್ನು ಕೂಗಿದರು. ಅಂತಿಮವಾಗಿ ಎರಡೂ ಪಕ್ಷಗಳು ನಡೆಸುತ್ತಿದ್ದ ಹೋರಾಟವನ್ನು ಹಿಂದಕ್ಕೆ ಪಡೆದಿದ್ದು, ಒಂದು ಹಂತಕ್ಕೆ ಹೋರಾಟ ತಾರ್ಕಿಕ ಅಂತ್ಯ ಕಂಡಿದೆ ಅಂತ ಹೇಳಬಹುದು. ಮಂಡ್ಯದ ಜೆಎಸ್ಎಸ್ ಪಬ್ಲಿಕ್ ಸ್ಕೂಲ್ ವತಿಯಿಂದ 77ನೇ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭ ಶಾಲೆಯ ಆವರಣದಲ್ಲಿ ನಡೆಯಿತು. ಶಾಲೆಯ ಮಕ್ಕಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು. ಜೆಎಸ್ಎಸ್ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭವನ್ನು ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ ಕಾಲೇಜಿನ MSW ವಿಭಾಗದ ಮುಖ್ಯಸ್ಥರಾದ ಸೋಮಶೇಖರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ನಮ್ಮ ಸ್ವರ್ಣವಾಹಿನಿಯ ಮುಖ್ಯಸ್ಥರಾದ ಕಬ್ಬನಹಳ್ಳಿ ಶಂಭರವರು ಧ್ವಜಾರೋಹಣವನ್ನು ನೆರವೇರಿಸುವ ಮೂಲಕ ಸ್ವಾತಂತ್ರ್ಯೋತ್ಸವಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಪೋಷಕರು ಮಕ್ಕಳಿಗೆ ಆಸ್ತಿ ಮಾಡುವುದನ್ನು ಬಿಟ್ಟು ಶಿಕ್ಷಣ ನೀಡಬೇಕು, ಆ ಮೂಲಕ ಅವರ ಬದುಕಿಗೆ ದಾರಿ ಮಾಡಿಕೊಡಬೇಕು ಅಂತ ಹೇಳಿದರು. ಹಲವು ಮಹನೀಯರ ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಆ ಸ್ವಾತಂತ್ರ್ಯವನ್ನು ಸ್ವೇಚ್ಛಾಚಾರವಾಗಿ ಬಳಸಿಕೊಳ್ಳದೆ ಸಮಾಜಮುಖಿ ಕಾರ್ಯಕ್ಕೆ ಬಳಸಿಕೊಳ್ಳಬೇಕು, ವಿದ್ಯಾರ್ಥಿಗಳು ಗುರಿ ಸಾಧನೆ ಕಡೆಗೆ ಮನಸ್ಸು ಮಾಡಬೇಕು ಅಂತ ಹೇಳಿದರು. ಮೊದಲನೇದಾಗಿ ಸಂಸ್ಕಾರ ಶಿಸ್ತು ಇದು ಇವತ್ತು ನಾನು ಕಂಡಾಗ ಮಕ್ಕಳಲ್ಲಿ ಆ ಮಕ್ಕಳದೇ ಅಂತ ಕಾಣುತ್ತೆ. ಮತ್ತು ಅಲ್ಲಿ ಕೆಲವರು ಆಗಲೇ ವೇಷಭೂಷಣ ಹಾಕೊಂಡು ರೆಡಿ ಹಾಕಿದ್ದಾರೆ. ಅದರಲ್ಲಿ ಬೇರೆ ಬೇರೆ ದೇಶದ ಮಹಾನ್ ನಾಯಕರ ವೇಷಭೂಷಣೆ ದೋಷ ಅವ್ರು ಮಾಡ್ತಾರೆ ಈಗ ಅಂತ ಮಕ್ಕಳಿಗೆ ನಾವು ಇಷ್ಟೇ ತಿಳ್ಕೊಳ್ಬೇಕಾಗಿದ್ದೀಗ. ನೀವು ವೇದಿಕೆಯಲ್ಲಿರುವ ನಿಮ್ಮ ಪ್ರಾಂಶುಪಾಲರು ಮತ್ತು ಸೋಮಶೇಖರ್ ಸರ್ ಅವರನ್ನು ನೀವು ನೆನಪಡ್ಕೊಂಡಾದರೆ ನಿಮ್ಮ ಪ್ರಾಂಶುಪಾಲರು ಬಹುಶಃ ಓದಿದ್ದು ಪಾಲಿಸ ನೀವು ಅಮೆರಿಕಾದಲ್ಲಿ ಓದಿದ್ದು ನೋಡಿ ಮಗ USAಯಲ್ಲಿ ಓದಿದ್ದು ಅದೇದಲ್ಲ USA ಅಂದರೆ ಆದರೆ ವರ್ಕ್ ಮಾಡ್ತಿರೋದು ಮಂಡ್ಯ ಚಪ್ಪಾಳೆ ಕೊಡಿದ್ದು ಯಾಕೆ ಅಂತ ಹೇಳಿದ್ರೆ USAಯಲ್ಲಿ ಮಂಡ್ಯ ಇರಲಿ ಬಹುಶಃ ಅವರನ್ನ ಇಲ್ಲಿಗೆ ಕರೆತಂದಿದ್ದು ಶಿಕ್ಷ. ಸೋಮಶೇಖರ್ ಅವರು ಮಾತನಾಡಿ, ಸ್ವಾತಂತ್ರ್ಯದ ಗಳಿಕೆಯ ಹಿಂದೆ ಹಲವು ಮಹಾನ್ ನಾಯಕರ ಕೊಡುಗೆ ಇದೆ.
ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಅನೇಕ ನಾಯಕರು ನಮ್ಮ ನಾಡಿಗೆ ಕೊಡುಗೆ ನೀಡಿದ್ದಾರೆ. ಇಂದು ನಾವು ನೆಮ್ಮದಿಯಾಗಿ ಜೀವನ ನಡೆಸುತ್ತಿದ್ದೇವೆ ಅಂದರೆ ಅದಕ್ಕೆ ನಮ್ಮ ಸೈನಿಕರ ಕೊಡುಗೆ ಅಪಾರವಾಗಿದೆ. ಅವರಿಂದ ನಾವು ನೆಮ್ಮದಿಯಾಗಿ ಜೀವನ ಮಾಡುತ್ತಿದ್ದೇವೆ ಅಂತ ಹೇಳಿದರು. ಭಾರತ ಈಗ ಮುಂಚೂಣಿಯಲ್ಲಿದೆ. ಚಂದ್ರಯಾನ ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಮನುಷ್ಯ ಮೊದಲು ಮನುಷ್ಯನಾಗಿ ಬಾಳಬೇಕು. ವಿದ್ಯಾರ್ಥಿಗಳು ಮಾನವೀಯತೆ ಕಡೆ ಗಮನ ಕೊಡಬೇಕು. ಸಾಮಾಜಿಕ ಮೌಲ್ಯಗಳನ್ನು ಕಲಿತುಕೊಳ್ಳುವ ಮೂಲಕ ಸದೃಢರಾಗಬೇಕು ಅಂತ ಹೇಳಿದರು. ಸ್ವಾತಂತ್ರ್ಯ ಅಂತಂದರೆ ಇವತ್ತೇನಾದರೂ ನಾವು ಇಲ್ಲಿ ಆರಾಮವಾಗಿ ಕುಳಿತಿದ್ದೀವಿ, ಸ್ವಾತಂತ್ರ್ಯದ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಅಂತಂದರೆ ಇದರಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡೋಕ್ಕೆ ಮಹಾನ್ ನಾಯಕರುಗಳ ಕೊಡುಗೆ ಸಾಕಷ್ಟಿದೆ. ಅದರಲ್ಲಿ ಭಾಳ ಮುಖ್ಯವಾಗಿ ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸ್ ಅವರು, ಹಾಗೆ ಸಾಲು ಸಾಲು ನಾಯಕರ ಪರಿಶ್ರಮ. ಸಂಸ್ಥೆಯ ಪ್ರಾಂಶುಪಾಲರಾದ ಅಶೋಕ್ ರವರು ಮಾತನಾಡಿ, ಮಕ್ಕಳು ಇಂದು ಮೊಬೈಲ್ಗೆ ದಾಸರಾಗುತ್ತಿದ್ದಾರೆ. ಅವರಿಗೆ ರಾಮಾಯಣ ಮಹಾಭಾರತದಂತಹ ಅರ್ಥಪೂರ್ಣ ಗ್ರಂಥಗಳ ಮಾಹಿತಿ ಇಲ್ಲ. ಈ ಹಿನ್ನೆಲೆಯಲ್ಲಿ ಮಕ್ಕಳನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ಯಲು ಶಿಕ್ಷಣ ಪೂರಕವಾಗಲಿದೆ ಎಂದ ಅವರು, ಮಕ್ಕಳಿಗೆ ಪೋಷಕರು ಒತ್ತಡ ನೀಡಬಾರದು, ಜ್ಞಾನ ಬೆಳೆಸಿಕೊಳ್ಳಲು ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿದರು. At 77th Independence Day, we have lost many things in our culture, in our thinking process. ಇದೇ ಸಂದರ್ಭದಲ್ಲಿ ಪತ್ರಕರ್ತರಾದ ಕಬ್ಬನಳ್ಳಿ ಶಂಭು ಹಾಗೂ ಸೋಮಶೇಖರ್ ಅವರನ್ನು ಸಂಸ್ಥೆಯ ವತಿಯಿಂದ ಆತ್ಮೀಯವಾಗಿ ಗೌರವಿಸಲಾಯಿತು. ನಂತರ ಸಂಸ್ಥೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು. ನಾಗಮಂಗಲ ತಾಲೂಕಿನ ಅಂಚೆ ಚಿಟ್ಟನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ರೂಪಾ ಮಂಜುನಾಥ್ ಆಯ್ಕೆಯಾಗಿದ್ದಾರೆ. ಅಂಚೆ ಚಿಟ್ಟನಹಳ್ಳಿ ಗ್ರಾಮ ಪಂಚಾಯಿತಿಯ ಗೊಲ್ಲರಹಟ್ಟಿ ಗ್ರಾಮದ ಬಳಸಕಟ್ಟೆ ಯೋಜನೆಯಡಿ ನಿರ್ಮಿಸಲಾಗಿದ್ದು, ಬುಡಕಟ್ಟು ಬಳಿ ಇಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಯಿತು. ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರಾದ ಚೆಲುವರಾಯಸ್ವಾಮಿ ಬೆಂಬಲಿಗರಾದ ಆಟೋ ಮಂಜುನಾಥ್ರವರ ಪತ್ನಿ ರೂಪಾ ಮಂಜುನಾಥ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸ್ವಾತಂತ್ರ್ಯ ದಿನವನ್ನು ಸಂಭ್ರಮದಿಂದ ಆಚರಿಸಿ ಮಾತನಾಡಿದ ಕಾರ್ಯನಿರ್ವಾಹಕಾಧಿಕಾರಿಗಳಾದ ಚಂದ್ರಮೌಳಿರವರು, ಇಂತಹ ಕಾರ್ಯಕ್ರಮದಿಂದ ರಾಷ್ಟ್ರ ಪ್ರೇಮ ಬೆಳೆಸಲು ಸಾಧ್ಯ, ನಮ್ಮ ಸಂಸ್ಕೃತಿಯನ್ನು ಘನತೆಯನ್ನು ಎತ್ತಿ ಹಿಡಿಯಬಹುದಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಪವಿತ್ರ ಮಣ್ಣನ್ನು ಸಂಗ್ರಹಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರೂಪಾದೇವಿ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಪ್ರದೀಪ್ ರವರು ಚಂದ್ರಮೌಳಿ ಮತ್ತು ಮೇನಕಾರವರಿಗೆ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಪ್ರದೀಪ್, ಸಾಗರ್, ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಕಾಳೇಗೌಡ, ಮಂಜುನಾಥ್, ವೈರಮುಡಿ, ನಾಗರಾಜು, ರಾಜಣ್ಣ, ಎಸ್ಡಿಎ ಚಂದ್ರ ಹಾಜರಿದ್ದರು. ಮದ್ದೂರು ಶಿವಪುರ ಸತ್ಯಾಗ್ರಹ ಸೌಧದ ಮುಂಭಾಗ 77ನೇ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭ ಹಿನ್ನೆಲೆಯಲ್ಲಿ ಸಿಐಟಿಯು, ಕರ್ನಾಟಕ ಪ್ರಾಂತ ರೈತ ಸಂಘ, ಅಖಿಲ ಭಾರತ ಕೃಷಿ ಕೂಲಿಕಾರರ ಸಂಘ, ಮಂಡ್ಯ ಜಿಲ್ಲಾ ಸಮಿತಿ ವತಿಯಿಂದ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಸಂವಿಧಾನ ರಕ್ಷಣೆ ಕುರಿತು ಸಾಮೂಹಿಕ ಪ್ರತಿಜ್ಞೆ ಸ್ವೀಕಾರ ಕಾರ್ಯಕ್ರಮ ನಡೆಯಿತು. ಶಿವಪುರ ಸತ್ಯಾಗ್ರಹ ಸೌಧದಲ್ಲಿ 77ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಸಿಐಟಿಯು, ಕೆಪಿಆರ್ಎಸ್, ಎಐಎಡಬ್ಲ್ಯೂಯು, ಮಂಡ್ಯ ಜಿಲ್ಲಾ ಸಮಿತಿಗಳು ಜಂಟಿಯಾಗಿ ಆಯೋಜಿಸಿದ್ದ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಸಂವಿಧಾನ ರಕ್ಷಣೆ ಕುರಿತು ಸಾಮೂಹಿಕ ಪ್ರತಿಜ್ಞೆ ಸ್ವೀಕಾರ ಹಾಗೂ ಜನರ ಹಕ್ಕುಗಳ ಉಳಿವಿಗಾಗಿ ಸಭೆಯಲ್ಲಿ ಪ್ರಾಂತ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಟಿ ಯಶವಂತ್, ಮಮತಾ ಯುಗಾಂತರಿ ಹಾಗೂ ವಕೀಲ ಶ್ರೀನಿವಾಸ್, ವೀಣಾ ಇನ್ನಿತರರು ಉಪಸ್ಥಿತರಿದ್ದರು. ರಾತ್ರಿ 12 ಗಂಟೆಗೆ ಸ್ವಾತಂತ್ರ್ಯ ಹೋರಾಟಗಾರರಾದ ಕೆಟಿ ಚಂದೂರವರು ಧ್ವಜಾರೋಹಣ ಮಾಡಿದರು. ಪ್ರತಿ ಮಕ್ಕಳಿಗೂ ಶಿಕ್ಷಣ ಸಿಗಬೇಕು, ಪ್ರತಿಯೊಬ್ಬರು ದುಡಿಬೇಕು ಅನ್ನುವಂತ ಆಶಯ ಸಂವಿಧಾನದಲ್ಲಿದೆ. ಆದ್ರಿವತ್ತು ಆ ಎಲ್ಲ ಆಶಯಗಳಿಗೆ ಕುತ್ತು ತರುವಂತ ಕೆಲಸವನ್ನ ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದೆ. ಆಹಾರದ ಹಕ್ಕು ನಮ್ಮ ಹಕ್ಕು, ನಿಮಗೆ ಆಹಾರ ಕೊಡೋದಿಲ್ಲ, ಅನ್ನ ಕೊಡೋದಿಲ್ಲ ಅನ್ನುವಂತ ದಾಶ್ಚ್ಯವನ್ನ ಅವ್ರು ತೋರ್ತಾ ಇದ್ದಾರೆ. ರೇಷನ್ ಕಾರ್ಡಲ್ಲಿ 5 ಕೆಜಿ ಅಕ್ಕಿ ನಾನು ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಈ ಸಂದರ್ಭದಲ್ಲಿ ಕೆಟಿ ಚಂದೂರವರ ಪತ್ನಿ ಶಾಂತಮ್ಮ, ಅಪೂರ್ವ ಚಂದು, ಮದ್ದೂರು ತಹಶೀಲ್ದಾರ್ ನರಸಿಂಹ, ಎಂ ಪುಟ್ಟಮಾಧು, ಬಿಟಿ ವಿಶ್ವನಾಥ್, ಪ್ರಶಾಂತ್ ಬಾಬು, ಟಿಎಲ್ ಕೃಷ್ಣೇಗೌಡ, ಶಿವಕುಮಾರ್, ಸಿ ಕುಮಾರಿ, ಹನುಮೇಗೌಡ, ಸಿದ್ದೇಗೌಡ ಇನ್ನಿತರರಿದ್ದರು. ದೇಶದ ಸ್ವಾತಂತ್ರ್ಯಕ್ಕಾಗಿ ಕೆಚ್ಚೆದೆಯಿಂದ ಹೋರಾಡಿದ ಅಸಂಖ್ಯಾತ ಧೀರ ಹೋರಾಟಗಾರರನ್ನ ಅಗತ್ಯವಾಗಿ ಸ್ಮರಿಸಿಕೊಳ್ಳಬೇಕಿದೆ.
ಎಲ್ಲರ ತ್ಯಾಗವನ್ನ ಮರೆಯದೆ ನಾವುಗಳು ಭವ್ಯ ರಾಷ್ಟ್ರ ನಿರ್ಮಾಣದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಕೆಆರ್ಪೇಟೆಯಲ್ಲಿ ಶಾಸಕ ಎಚ್ಟಿ ಮಂಜು ಹೇಳಿದರು. ಕೆಆರ್ಪೇಟೆ ಪಟ್ಟಣದಲ್ಲಿರುವ ನಾಲ್ವಡಿ ಕೃಷ್ಣರಾಜ ಒಡೆಯರ್ ತಾಲೂಕು ಕ್ರೀಡಾಂಗಣದ ಆವರಣದಲ್ಲಿ ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಆಯೋಜಿಸಿದ್ದ 77ನೇ ಭಾರತ ಸ್ವಾತಂತ್ರ್ಯ ಸಮಾರಂಭದಲ್ಲಿ ಮಾತನಾಡಿದ ಶಾಸಕರಾದ ಎಚ್ಟಿ ಮಂಜು ಅವರು, ಭಾರತ ಸ್ವಾತಂತ್ರ್ಯಕ್ಕೆ 1857ರಿಂದ 47ರವರೆಗೆ ಹಲವು ದಶಕಗಳ ಕಾಲ ನಮ್ಮ ಸ್ವಾತಂತ್ರ್ಯ ಹೋರಾಟ ಮಹನೀಯರು ಹಾಗೂ ಪೂರ್ವಜರು ಹೋರಾಡಿರುವುದನ್ನು ನಾವು ಸ್ಮರಿಸಿಕೊಳ್ಳಬೇಕು ಅಂತ ಹೇಳಿದರು. ಕೇಳಿ ಮಹಾಬಾಬ್ ಇಕ್ಬಾಲ್ ಅನ್ಸಾರ್ ಅವರು ಇಕ್ಬಾಲ್ ಇವೆಲ್ಲರ ಮಾನವೀಯತೆಗೆ ಇವತ್ತು ನಮಗೆ 108 ವರ್ಷ ಸ್ವಾತಂತ್ರ್ಯ ಬಂದಿದೆ. ವಿಶ್ರಾಂತ ಯೋಧರು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಗಣ್ಯರನ್ನು ತಾಲೂಕು ಆಡಳಿತ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಶಾಲಾ ಮಕ್ಕಳು ಸ್ವತಂತ್ರಕ್ಕಾಗಿ ಹೋರಾಡಿದ ಮಹನೀಯರ ವೇಷಭೂಷಣ ತೊಟ್ಟು ಗಮನ ಸೆಳೆದರು. ವೇದಿಕೆಯಲ್ಲಿ ಸತೀಶ್, ಸೀತಾರಾಮ್, ಜಾನಕಿರಾಮು, ಅಗ್ರಾರ ಬಾಚಹಳ್ಳಿ ನಾಗೇಶ್, ಬಲದೇವ್, ತಿಮ್ಮೇಗೌಡ ಸೇರಿದಂತೆ ಇತರರಿದ್ದರು. ಮಳವಳ್ಳಿ ತಾಲೂಕು ಕಸಬಾ ಹೋಬಳಿ ಎತ್ತಂಬಾಡಿ ಗ್ರಾಮದಲ್ಲಿ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಶಾಲಾ ಮಕ್ಕಳಿಗೆ ಪರಿಕರ ವಿತರಣೆ ಕಾರ್ಯಕ್ರಮ ನಡೆಯಿತು. ಮಳವಳ್ಳಿ ತಾಲೂಕಿನ ಎತ್ತಂಬಾಡಿ ಗ್ರಾಮದಲ್ಲಿ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಯಿತು. ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಕ್ಕೆ ಗಣ್ಯರು ಪೂಜೆ ಸಲ್ಲಿಸಿದರು. ಪ್ರಭಾರ ಮುಖ್ಯ ಶಿಕ್ಷಕರಾದ ಶೇಖರ್ ಮಾತನಾಡಿ, ನಮಗೆ ಸ್ವಾತಂತ್ರ್ಯ ಬಂದು 77 ವರ್ಷವಾಗಿದ್ದು 100 ವರ್ಷಗಳ ಹಿಂದೆ ಬಂದ ಬ್ರಿಟಿಷರು ಆಳ್ವಿಕೆ ನಡೆಸುತ್ತಿದ್ದು ಮಹಾತ್ಮ ಗಾಂಧಿ ಹಾಗೂ ಹಲವಾರು ಹೋರಾಟಗಾರರಿಂದ ನಮಗೆ ಸ್ವಾತಂತ್ರ್ಯ ಲಭಿಸಿತು ಅಂತ ಹೇಳಿದರು. ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಾದ ಸಿದ್ದರಾಜ ಹಾಗೂ ದರ್ಶನ್ ಮಾತನಾಡಿ, ಪುನೀತ್ ರಾಜ್ಕುಮಾರ್ ಅವರ ಸೇವೆ ಅಪಾರವಾದದ್ದು ಅಂತ ಹೇಳಿದರು. ನಂತರ ಶಾಲಾ ಮಕ್ಕಳಿಗೆ ನೋಟ್ಸ್ ಬುಕ್ಗಳನ್ನು ವಿತರಿಸಲಾಯಿತು. ವೇದಿಕೆಯಲ್ಲಿ ಕೃಷ್ಣೇಗೌಡ, ವಿಶ್ವ, ರಾಜೇಶ್, ನಂದಿನಿ, ಪೂರ್ಣಿಮಾ, ನಟರಾಜು, ದರ್ಶನ್, ಕೆಂಪೇಗೌಡ ಉಪಸ್ಥಿತರಿದ್ದರು. ಮಳವಳ್ಳಿ ಪಟ್ಟಣದಲ್ಲಿ 77ನೇ ಸ್ವಾತಂತ್ರ್ಯೋತ್ಸವವನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇಲ್ಲಿನ ಕನಕದಾಸ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ಆಯೋಜಿಸಿದ್ದ ಸಮಾರಂಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಲೋಕೇಶ್ ಧ್ವಜಾರೋಹಣ ನೆರವೇರಿಸಿ ಸಂದೇಶ ನೀಡಿದರು. ಮಳವಳ್ಳಿ ಪಟ್ಟಣದಲ್ಲಿ ಜರುಗಿದ 76ನೇ ಸ್ವಾತಂತ್ರ್ಯ ದಿನವನ್ನು ತಾಲೂಕು ದಂಡಾಧಿಕಾರಿಗಳಾದ ಲೋಕೇಶ್ ರವರು ಧ್ವಜಾರೋಹಣ ನೆರವೇರಿಸುವ ಮೂಲಕ ಉದ್ಘಾಟಿಸಿದರು. ಸಮಾರಂಭದಲ್ಲಿ ಮಾತನಾಡಿದ ಶಾಸಕರಾದ ಪಿಎಂ ನರೇಂದ್ರ ಸ್ವಾಮಿ, 35 ಕೋಟಿ ಜನರ ಹೋರಾಟ, ತ್ಯಾಗ, ಬಲಿದಾನದ ಫಲವಾಗಿದ್ದಕ್ಕಿರುವ ಸ್ವಾತಂತ್ರ್ಯ ಸಂಭ್ರಮವನ್ನು 140 ಕೋಟಿ ಭಾರತೀಯರು ಅನುಭವಿಸುತ್ತಿದ್ದು ಈ ಸ್ವಾತಂತ್ರ್ಯವನ್ನು ಉಳಿಸಿ ಬೆಳೆಸಬೇಕಾದ ಜವಾಬ್ದಾರಿ ಎಲ್ಲರ ಮೇಲಿದೆ ಅಂತ ಹೇಳಿದರು. ಹಲವಾರು ತ್ಯಾಗ ಬಲಿದಾನಗಳ ನಡುವೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಎಲ್ಲ ಮಹಾಪುರುಷರ ಪಾದಗಳಿಗೆ ನಾವೆಲ್ಲರೂ ಇವತ್ತು ನಮನ ಹೇಳ್ತಕ್ಕಂಥ ದಿನ. ವೇದಿಕೆಯಲ್ಲಿ ಡಿವೈಎಸ್ಪಿ ನವೀನ್ ಕುಮಾರ್, ತಾಲೂಕು ಪಂಚಾಯತಿ ಇಒ ಮಮತಾ, ಚಂದ್ರ ಪಾಟೀಲ್, ನಾಗರತ್ನ ಸೇರಿದಂತೆ ಹಲವಾರು ಅಧಿಕಾರಿಗಳು ಹಾಜರಿದ್ದರು. ಶಾಲಾ ಮಕ್ಕಳಿಂದ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಪಾಂಡವಪುರ ಪಟ್ಟಣದ ಪಾಂಡವ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತದಿಂದ 77ನೇ ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣವನ್ನು ಮೊದಲ ಬಾರಿಗೆ ಶಾಸಕರ ಗೈರು ಹಾಜರಿಯಲ್ಲಿ ಉಪವಿಭಾಗಾಧಿಕಾರಿ ನಂದೀಶ್ ರವರು ನೆರವೇರಿಸಿದರು. ಪಾಂಡವಪುರದಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಶಾಸಕರೇ ಇಲ್ಲದೆ ಧ್ವಜಾರೋಹಣ ನಡೆಯಿತು. ಮೇಲುಕೋಟೆ ಕ್ಷೇತ್ರದ ಶಾಸಕ ದರ್ಶನ್ ಪುಟಾಣಿ ಅವರು ವಿದೇಶಕ್ಕೆ ತೆರಳಿರುವುದರಿಂದ ಶಾಸಕರ ಗೈರು ಹಾಜರಿಯಲ್ಲಿ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಯಿತು. ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದಲ್ಲಿ ಕಡ್ಡಾಯವಾಗಿ ಶಾಸಕರು ಹಾಜರಾಗುವುದು ಪದ್ಧತಿ, ಆದರೆ ಪ್ರಥಮ ಬಾರಿಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹಾಜರಾಗಿದೆ ಎಂಬುದು ಸಾರ್ವಜನಿಕರಲ್ಲಿ ಬೇಸರ ಉಂಟು ಮಾಡಿತ್ತು. ಸಮಾರಂಭದಲ್ಲಿ ಉಪವಿಭಾಗಾಧಿಕಾರಿ ನಂದೀಶ್ ಮಾತನಾಡಿ, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತರಲು ಹೋರಾಡಿದ ಮಹನೀಯರನ್ನು ಸದಾ ಸ್ಮರಿಸಿಕೊಳ್ಳಬೇಕು ಅಂತ ಹೇಳಿದರು. ನಮ್ಮ ಪ್ರಜಾಪ್ರಭುತ್ವವು ಭಾರತೀಯ ಗುಣಲಕ್ಷಣಗಳನ್ನು ಹೊಂದಿದೆ ಎಂದರೆ ಆಶ್ಚರ್ಯವೇ ಇಲ್ಲ. ಗಾಂಧೀಜಿಯವರ ಒಂದು ವಿಕೇಂದ್ರೀಕರಣ ಮತ್ತು ಅಧಿಕಾರವನ್ನು ಜನರಿಗೆ ಸಮರ್ಪಿಸಿದೆ. ದೇಶದಾದ್ಯಂತ ನಡೆಯುತ್ತಿರುವ ಈ ದಿನದ ಕಾರ್ಯಕ್ರಮಗಳಲ್ಲಿ ಎಲ್ಲರಿಗೂ, ಎಲ್ಲ ನಾಗರಿಕರು ಆಸಕ್ತಿಯಿಂದ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ಮಹಾ ಉತ್ಸವವನ್ನು ನಮ್ಮ ಹೆಮ್ಮೆಯ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನ ಮಾಡಿರುವ ಅನೇಕ ಹುತಾತ್ಮರನ್ನ ಸದಾಕಾಲ ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಮನ್ಮೂಲ್ ನಿರ್ದೇಶಕ ಡಾಲು ರವಿ ಕೆಆರ್ಪೇಟೆಯಲ್ಲಿ ಹೇಳಿದರು. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ಸಾರಂಗಿ, ರಂಗನಾಥಪುರ, ಕೈಗೋನಹಳ್ಳಿ ಗ್ರಾಮಗಳ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದ 77ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕೆ ಡಾಲು ರವಿ ಅವರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಹಿರಿಯರ ತ್ಯಾಗ ಬಲಿದಾನದ ಮೂಲಕ ದೊರಕಿರುವ ಸ್ವಾತಂತ್ರ್ಯವನ್ನು ಅರ್ಥಪೂರ್ಣವಾಗಿ ಬಳಸಿಕೊಂಡು ದೇಶದ ಮುನ್ನಡೆಗೆ ಶ್ರಮಿಸಬೇಕು ಅಂತ ಹೇಳಿದರು. ಹಿಂದೆ 77 ವರ್ಷದಿಂದ 76 ವರ್ಷದಿಂದ ನನಗೆ 76 ವರ್ಷ, ಇವತ್ತು 77ನೇ ವರ್ಷ
ಹಿಂದೆ ಈ ದೇಶಕ್ಕೋಸ್ಕರ ಹೋರಾಡಿದ್ರು ನಮ್ಮೂರಲ್ಲಿ ಮೋಸ್ಟ್ಲಿ ಹೋರಾಟಕ್ಕೆ ಹೋದವ್ರು ಯಾರು ಬದುಕಿಲ್ಲ ಮೋಸ್ಟ್ಲಿ ಅದು ನೆನಪಾಡಕ್ಕೋಸ್ಕರ ಮಾಡ್ತಾರೆ ಈ ದೇಶನ ಹೋರಾಟ ಮಾಡಿ ನಮ್ಮ ಬ್ರಿಟಿಷರು ತಂದ್ರು ಅಂತ ಹೇಳೋದಕ್ಕೋಸ್ಕರ ಮಾಡ್ತಾರೆ ಅದು ನೆನಪಿಸಕ್ಕೋಸ್ಕರ ಮಾಡ್ತಾರೆ ಅದನ್ನ ಇಟ್ಕೊಂಡು ನೀವು ಈ ವಿಚಾರನ ತಿಳಿಸಬೇಕು ಆ ಮಕ್ಕಳಿಗೆ ಮನವರಿಕೆ ಮಾಡಬೇಕು ಮಾಸ್ಟ್ ಹೇಳ್ಬಿಟ್ಟು 4:30 ಗಂಟೆಗೆ ಬಾಕ್ಲ ಹಾಕೊಂಡು 5 ಗಂಟೆಗೆ ಹೊರಡೋಯ್ತು ಶಾಲಾ ಮಕ್ಕಳು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರ ವೇಷಭೂಷಣ ತೊಟ್ಟು ವಿವಿಧ ಜನಪದ ನೃತ್ಯದ ಮೂಲಕ ಕಾರ್ಯಕ್ರಮಕ್ಕೆ ಮೆರಗು ನೀಡಿದರು ವೇದಿಕೆಯಲ್ಲಿ ಮಲ್ಲೇನಹಳ್ಳಿ ಮೋಹನ್ ಕೈಗೋನಹಳ್ಳಿ ಕುಮಾರ್ ದೇಶಹಿತ ರಾಷ್ಟ್ರೀಯ ತ್ರಿಭಾಷಾ ವಾರಪತ್ರಿಕೆ ಸುವರ್ಣ ಸಂಭ್ರಮದ ಪ್ರಯುಕ್ತ ಮಂಡ್ಯದ ರೈತ ಸಭಾಂಗಣದ ಆವರಣದಲ್ಲಿ ನಡೆದ ಪತ್ರಿಕೆ ವ್ಯಂಗ್ಯಚಿತ್ರ ಛಾಯಾಚಿತ್ರ ಪ್ರದರ್ಶನ ನೋಡುಗರ ಗಮನ ಸೆಳೆಯಿತು ಹಿರಿಯ ಪತ್ರಕರ್ತರಾದ ದಿನೇಶ್ ಅಮೀನ್ ಮತ್ತು ಟೇಪ್ ಕತ್ತರಿಸುವ ಮೂಲಕ ಪತ್ರಿಕೆ ವ್ಯಂಗ್ಯಚಿತ್ರ ಪ್ರದರ್ಶನವನ್ನು ಉದ್ಘಾಟಿಸಿದರು ನಂತರ ಪ್ರದರ್ಶನಕ್ಕೆ ಇಡಲಾಗಿದ್ದ 120ಕ್ಕೂ ಹೆಚ್ಚು ಸ್ಥಳೀಯ ದಿನಪತ್ರಿಕೆಗಳು ವಾರಪತ್ರಿಕೆಗಳು ಮಾಸಪತ್ರಿಕೆಗಳು ಹಾಗೂ ಹಿರಿಯ ಪತ್ರಕರ್ತ ಸತೀಶ್ ಬಾಬು ಅವರು ರಚಿಸಿರುವ ವ್ಯಂಗ್ಯ ಚಿತ್ರಗಳನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಜೊತೆಗೆ ಸಾವಯವ ಕೃಷಿ ಒಕ್ಕೂಟದಿಂದ ಮಹಿಳಾ ಸಂಘಗಳು ಉತ್ಪಾದಿಸಿದ ಉತ್ಪನ್ನಗಳ ಮಾರಾಟ ಮತ್ತು ಪ್ರದರ್ಶನ ನಡೆಯಿತು ಈ ಸಂದರ್ಭದಲ್ಲಿ ಪತ್ರಿಕೆಗಳ ಸಂಗ್ರಹಕಾರ ಥಾಮಸ್ ಬೆಂಜಮಿನ್ ಹಿರಿಯ ಪತ್ರಕರ್ತರಾದ ಕೋಡ್ಲೆ ಚೆನ್ನಪ್ಪ ಮಂಡ್ಯ ಜಿಲ್ಲಾ ಜರ್ನಲಿಸ್ಟ್ ಕ್ಲಬ್ನ ಅಧ್ಯಕ್ಷರಾದ ಕಬ್ಬನಹಳ್ಳಿ ಶಂಭು ಗೊರವಾಲೆ ಚಂದ್ರಶೇಖರ್ ಕಾರಸವಾಡಿ ಮಹದೇವು ಮಹೇಶ್ ಚಂದ್ರಗುರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮಂಡ್ಯದಲ್ಲಿ ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆ ಗಮನ ಸೆಳೆದ ಆಕರ್ಷಕ ಪಥಸಂಚಲನ ದೇಶಪ್ರೇಮ ಬೆಳೆಸಿಕೊಳ್ಳಲು ಚೆಲುವರಾಯಸ್ವಾಮಿ ಸಲಹೆ ದೇಶಹಿತ ಪತ್ರಿಕೆಯ ಸುವರ್ಣ ಸಂಭ್ರಮ ಮಂಡ್ಯ ಜಿಲ್ಲಾ ಪತ್ರಿಕೆಗಳ ಪ್ರದರ್ಶನ ಗಮನ ಸೆಳೆದ ವ್ಯಂಗ್ಯ ಚಿತ್ರಗಳು ಪತ್ರಿಕಾ ಧರ್ಮ ಪಾಲನೆ ಬಗ್ಗೆ ದಿನೇಶ್ ಅಮೀನ್ ಮಟ್ಟು ವಿಷಾದ ಬಿಜೆಪಿ ಕಾಂಗ್ರೆಸ್ ಹೋರಾಟ ಅಂತ್ಯ ಮೆರವಣಿಗೆ ಸಂದರ್ಭದಲ್ಲಿ ಮಾತಿನ ಚಕಮಕಿ ಪೊಲೀಸರ ಮಧ್ಯಪ್ರವೇಶದಿಂದ ತಪ್ಪಿದ ಅವಾಂತರ ಜೆಎಸ್ಎಸ್ ಪಬ್ಲಿಕ್ ಸ್ಕೂಲ್ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಗಮನ ಸೆಳೆದ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ವಿದ್ಯಾರ್ಥಿಗಳು ಸನ್ಮಾರ್ಗದಲ್ಲಿ ನಡೆಯಲು ಗಣ್ಯರ ಕಳಕಳಿ ಮದ್ದೂರಿನಲ್ಲಿ ಸಾಮೂಹಿಕ ಪ್ರತಿಜ್ಞಾ ಸ್ವೀಕಾರ ಪ್ರಜಾಪ್ರಭುತ್ವ ಸಂವಿಧಾನ ರಕ್ಷಣೆ ಬಗ್ಗೆ ಚರ್ಚೆ ಮಧ್ಯರಾತ್ರಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮ್ಮ ಸ್ವರ್ಣ ಟಿವಿ ಬಾಂಧವ್ಯಗಳ ಬಿಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ